ಟು ಎಸ್ ಕೆ ವೈಟ್ ಫೀಲ್ಡ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ನಾನು ಸೆಕೆಂಡ್ ಹ್ಯಾಂಡ್ ಕಾರ್ನ ನೋಡ್ತಾ ಇದ್ದೀನಿ. ಅಲ್ಲಿ ನಮಗೆ ಒಂದು ಸ್ವಿಫ್ಟ್ ಇಷ್ಟ ಆಯಿತು. ಈ ಸ್ವಿಫ್ಟ್ ಬಂದ್ಬಿಟ್ಟು ಗಾಡಿ ಬಂದ್ಬಿಟ್ಟು 2015 ಸೆಪ್ಟೆಂಬರ್ ಮಾಡಲ್. ಸೊ ಅದಕ್ಕೋಸ್ಕರ ನಾನು ಇವತ್ತು ಟೆಸ್ಟ್ ಡ್ರೈವ್ ನೋಡ್ತಾ ಇದ್ದೀನಿ ಅದೇ ಗಾಡಿದು. ಇವತ್ತು ನಾನು ನಿಮಗೆಲ್ಲ ತಿಳಿಸ್ಕೊಡ್ತೀನಿ ಸೆಕೆಂಡ್ ಹ್ಯಾಂಡಲ್ ಕಾರ್ಡಿನ ನೀವು ತೊಗೋಬೇಕಂದ್ರೆ ಏನೇನು ನೀವು ಕನ್ಸಿಡರ್ ಮಾಡಬೇಕು, ಯಾವ್ಯಾವ ಇಂಪಾರ್ಟೆಂಟ್ ಫ್ಯಾಕ್ಟರ್ಸು, ಮತ್ತು ಎಂಡಲ್ಲಿ ನಿಮಗೆ ಹೇಳ್ತೀನಿ ಕೂಡ ಈ ಗಾಡಿ ನನಗೆ ಇಷ್ಟ ಆಯಿತಾ ಅಥವಾ ಯಾಕೆ ಇಷ್ಟ ಆಗದೆ ಇದ್ರೆ ಏನಕ್ಕೆ ಇಷ್ಟ ಆಗಿಲ್ಲ ಅನ್ನೋದು ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ನೋಡ್ಕೊಬೋಣ ಗಾಡಿನ. ಇವಾಗ ಫಸ್ಟಿಗೆ ನೀವು ಇಂಜಿನ್ ಬೇನ ಚೆಕ್ ಮಾಡಬೇಕು. ಇದರಲ್ಲಿ ನಿಮಗೆ ರೀಪೇಂಟ್ ಏನಾದರೂ ಆಗಿದ್ದರೆ ಗಾಡಿ ಅಥವಾ ಏನಾದರೂ ಚೇಂಜಸ್ ಆಗಿದ್ದರೆ ಗಾಡೀಲಿ, ಮೇನ್ ಪೇಂಟ್ಗೂ ಅಥವಾ ಗಾಡಿ ಒಳಗಿರೋ ಪೇಂಟ್ಗೂ ತುಂಬ ಡಿಫ್ರೆನ್ಸ್ ಇಲ್ಲಿ ಗೊತ್ತಾಗ್ಬಿಡುತ್ತೆ ಆಕ್ಸಿಡೆಂಟ್ ಆಗಿದ್ದರೆ. ಅದು ಬಿಟ್ಟರೆ ಬ್ಯಾಟ್ರಿದು ಎಕ್ಸ್ಪೈರಿ ಡೇಟ್ ಯಾವಾಗಿದೆ ಆ ಡೀಟೇಲ್ಸ್ನು ನೀವು ಚೆಕ್ ಮಾಡ್ಕೊಳ್ಳೋದು ಒಳ್ಳೆಯದು. ಸೊ ಇದೆಲ್ಲ ಬಿಟ್ಟರೆ ನಿಮಗೆ ನೆಕ್ಸ್ಟ್ ಹೋಗೋದು ನಾವು ವೀಲ್ಸ್ ಬಗ್ಗೆ. ವೀಲ್ಸು ತುಂಬ ಹೊಸದಾಗಿದ್ದರೆ ಒಳ್ಳೆಯದು. ಫಾರ್ ಎಕ್ಸಾಂಪಲ್ ಇದು ಇದರಲ್ಲಿ ನಮಗೆ ಈ ವೆಬ್ಸೈಟಲ್ಲಿ ನಮ್ಗೆ ಮೆನ್ಷನ್ ಆಗಿತ್ತು ಫ್ರಂಟ್ ಎರಡು ಫ್ರಂಟ್ ಮತ್ತು ಫ್ರಂಟಲ್ಲಿರೋ ಎರಡೂ ವೀಲ್ಸು ಇದರಲ್ಲಿ 100% ಅಂತ. ಅಂದರೆ ಅದರರ್ಥ ಹೊಸ ವೀಲ್ಸ್ ಇದು ಅಂತ. ಈಗ ಕಾಣ್ಬೋದು ಇದರಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಿದೆ ಇದು ಹೊಸ ವೀಲ್ಸ್ ಅಂತ. ರೇರಲ್ಲಿ ನೋಡಿದ್ರೆ ಸ್ವಲ್ಪ ಹಳೆ ವೀಲ್ಸ್ ಥರ ಕಾಣಿಸ್ತಿದೆ. ಇದೊಂದು 40% to 50% ಆಗಲೇ ಯೂಸ್ ಆಗೋಗಿದೆ ವೀಲ್ಸು. ಇದ್ರ ಜೊತೆಗೆ ನಿಮಗೆ ಫಿಫ್ತ್ ವೀಲ್ ಅಥವಾ ಸ್ಟೆಪ್ನಿ ವೀಲ್ ಕೂಡ ಅಬ್ಸರ್ವ್ ಮಾಡೋದು ಒಳ್ಳೆಯದು. ಇದ್ರಲ್ಲಿ ನೋಡ್ಬೋದು ಮುಂದೆ ವೀಲ್ ಇರೋ ಕಂಪ್ನಿ ಮತ್ತು ಹಿಂದೆ ಹಾಕಿರೋ ವೀಲ್ ಕಂಪ್ನಿ ಡಿಫ್ರೆಂಟು. ಅದರಲ್ಲೇ ಗೊತ್ತಾಗ್ತಿದೆ ಇದು ಸ್ವಲ್ಪ ಹಳೆ ಗಾಡಿ ಅಂತ. ಇಂಜಿನ್ ನಾಯ್ಸ್ ನೋಡ್ಕೊಂಬೋದು. ಇಂಜಿನ್ ನಾಯ್ಸ್ ನೋಡೋಣ ಅಂತ. ಓಕೆ, ಅಷ್ಟೊಂದಿಲ್ಲ ನಾಯ್ಸ್ ಇಲ್ಲ. ಇದು ಬಿಟ್ಟರೆ ಇನ್ನೊಂದು ಇಂಪಾರ್ಟೆಂಟ್ ಫೀಚರ್ ನೀವು ನೋಡಬೇಕಾಗಿರೋದು ಇಂಜಿನ್ ಆಯಿಲು. ಇಂಜಿನ್ ಆಯಿಲ್ ರೀಸೆಂಟ್ಲಿ ಹಾಕಿಸಿದಾರ ಅಥವಾ ಅದ್ರ ಥಿಕ್ನೆಸ್ ಹೇಗಿದೆ ಅನ್ನೋದನ್ನೆಲ್ಲ ಈ ಇದರಿಂದ ನೀವು ಆಕ್ಸೆಸ್ ಮಾಡಿ ನೋಡ್ಬೋದು. ಈಗ ಇವ್ರು ತೋರಿಸ್ತಿದ್ದಾರೆ ನಿಮಗೆ ಹೇಗಿದೆ ಅಂತ. ಇದು ಎಲ್ಲ ಡೀಟೇಲಿಂಗ್ ಆದರೆ ಅದು ಬಿಟ್ಟರೆ ಬ್ಯಾಟ್ರಿ ನಿಮಗೆ ಎಕ್ಸ್ಪೈರಿ ಡೇಟ್ ಯಾವಾಗಿದೆ ಅದೆಲ್ಲ ನಿಮಗೆ ಮುಂದೆ ತೋರಿಸ್ತೀನಿ ಎಲ್ಲಿ ನಿಮ್ಗೆ ಕಾಣುತ್ತೆ ಅಂತ. ಸೊ ಬ್ಯಾಟ್ರಿದು ಡೀಟೇಲಿಂಗ್ ಕ್ಲೀನಾಗಿ ನೀವು ನೋಡ್ಬೋದು ಏನಾಗಿದೆ, ಬ್ಯಾಟ್ರಿ ಏನಾದರೂ ಹೋಗಿದೆ. ಯಾಕೆಂದರೆ ಬ್ಯಾಟ್ರಿ ಕಾಸ್ಟ್ ಕೂಡ ಜಾಸ್ತಿ ಆಗೋದ್ರಿಂದ ನೀವು ಕ್ಲೀನಾಗಿ ನೋಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಮತ್ತು ಹೆಡ್ಲೈಟ್ ಥ್ರೋ ಕೂಡ ನೀವು ಅಬ್ಸರ್ವ್ ಮಾಡಬೇಕು. ಮತ್ತು ಆ್ಯಂಟೆನಸ್ ವರ್ಕ್ ಆಗ್ತಿದೆಯಾ ಎಲ್ಲ ನೀವು ಡೀಟೇಲಿಂಗಾಗಿ ನೋಡಬೇಕು. ಯಾವುದಾದ್ರೂ ಪಾರ್ಟ್ಸ್ ರೀಪ್ಲೇಸ್ ಆಗಿದೆಯಾ ಮತ್ತು ಏನಾದರೂ ರೀಪೇಂಟ್ ಆಗಿದೆಯಾ ಅನ್ನೋದನ್ನ ಕ್ಲೀನಾಗಿ ನೀವು ಅಬ್ಸರ್ವ್ ಮಾಡಿ ತಿಳ್ಕೋಬೇಕು. ಫ್ರೆನ್ಸ್ ಇನ್ಶೂರೆನ್ಸ್ ಬರುತ್ತೆ ಗಾಡಿಯಲ್ಲಿ ಆ್ಯಂಡ್ ಒಂದು ಜನರಲ್ ಸರ್ವಿಸ್ ಆಲ್ರೆಡಿ ಆಗಿದೆ. ಹಾಂ. ಆ್ಯಂಡ್ ಆಫ್ಟರ್ ಪರ್ಚೇಸಿಂಗ್ ದ ಕಾರ್ ಫ್ರಂಟ್ ಟು ಟೈರ್ಸ್ ಕಂಡೀಷನ್ ಸರಿ ಇದ್ದಿಲ್ಲ. ಹಾಂ. ಸೊ ವಿ ಹ್ಯಾವ್ ಚೇಂಜ್ ವಿತ್ ಬ್ರ್ಯಾಂಡ್ ನ್ಯೂ ಟೈರ್. ಹಾಂ, ಅದೇ ಅದೇ ನೋಡಿದೆ 100% ಟೈರ್ಸ್ ಅಂತ ಮೆನ್ಷನ್ ಮಾಡಿದ್ದೀರಾ. ಆ್ಯಂಡ್ ವಿ ಗಿವ್ ಯು 1 year ಇಂಜಿನ್ ಅಂಡ್ ಗೇರ್ ಬಾಕ್ಸ್ ವಾರಂಟಿ ಆಲ್ಸೋ. ಹಾಂ. ಸೊ ಏನೇ ತೊಂದರೆ ಆದರೂ ಅಪಾರ್ಟ್ ಫ್ರಮ್ ಫಿಸಿಕಲ್ ಇಂಪ್ಯಾಕ್ಟ್ ಆದಾಗ ಅದೇ ಏನಾದ್ರು ಇಂಜಿನ್ ಇಲ್ಲ ಗೇರ್ ಬಾಕ್ಸ್ ಏನಾದ್ರು ಪ್ರಾಬ್ಲಮ್ ಬಂದರೆ ಯು ಕ್ಯಾನ್ ಡೈರೆಕ್ಟ್ಲಿ ಕಾಲ್ ಕಾಂಟ್ಯಾಕ್ಟ್ ಫಾರ್ ದ ವಾರಂಟಿ. ಥ್ಯಾಂಕ್ ಯು. ನಾನು ಡ್ರೈವ್ ಮಾಡಿ ಈಗ ಚೆಕ್ ಮಾಡ್ತೀನಿ ಒಂದ್ಸಲ. ಓಕೆ, ನೋಡಿ ನಾನು ನಿಮಗೆ ಅಪ್ಡೇಟ್ ಕೊಡ್ತೀನಿ. ಸೆನ್ಸರ್ ಬರುತ್ತಾ ಇದರಲ್ಲಿ? ಇಲ್ಲ, ಬ್ಯಾಕ್ ಸೆನ್ಸರ್ ಬರಲ್ಲ. ಅಂದರೆ ಝೆಡ್ ಎಕ್ಸೆಲ್ ಎಲ್ಲ ಬರುತ್ತೆ. ಝೆಡ್ ಎಕ್ಸೆಲ್ ನಿಮಗೆ ಇನ್ಬಿಲ್ಟ್ ಮ್ಯೂಸಿಕ್ ಸಿಸ್ಟಮ್, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಎಲ್ಲ ಬಂದ್ಬಿಡುತ್ತೆ. ಬಟ್ ಸ್ವಿಫ್ಟಲ್ಲಿ ಜಾಸ್ತಿ ಸೇಲ್ ಆಗಿರೋದು ಅಂದರೆ VXI. ಓಕೆ, ಜಾಸ್ತಿ ಬಿಕಾಸ್ ಮೇನ್ ಇಟ್ಸ್ ಬಜೆಟ್ ಫ್ರೆಂಡ್ಲಿ ಆ್ಯಂಡ್ ಮೋರ್ ಓವರ್ ಬೇಸಿಕ್ ನೆಕ್ಸಿಟಿ ಫೀಚರ್ಸ್ ಇದರಲ್ಲಿ ಬಂದ್ಬಿಡುತ್ತೆ. ಸೊ ಇವಾಗ ನಿಮಗೆ ಸಿಸ್ಟಮ್ ಸೆನ್ಸರ್ಸು, ಸೊ ಇದೆಲ್ಲ ನೀವೇನಂದರೆ ಅಸೆಸರೀಸ್ ಆಗಿ ಇದು ಮಾಡಿಸ್ಕೊಳ್ಬೋದು ಆಸ್ ಪರ್ ಯುವರ್ ಟೇಸ್ಟ್. ಬೇಸಿಕ್ ಫೀಚರ್ಸ್ ಇದು ಇದರಲ್ಲೇ ಬಂದ್ಬಿಡುತ್ತೆ ನಿಮಗೆ ಮ್ಯಾಕ್ಸಿಮಮ್. ಸೊ ಅದನ್ನು ಮೋಸ್ಟ್ ಆಫ್ ದಮ್ ಪ್ರಿಫರ್ VXI. ರೋಡ್ ಡ್ಯಾಶ್ಬೋರ್ಡ್ ಸ್ಟೇರಿಂಗ್. ಸೊ ಅದೇ ಸರ್, ABS ಒಂದು ಇದೆ ಅನ್ಕೊಂಡಿದ್ದೆ ನಾನು ಈ ವರ್ಷನಲ್ಲಿ. ABS ಇದ್ರೆ ಚೆನ್ನಾಗಿರೋದು. ಬಟ್ ಇದು ನಾನು ಇಲ್ಲಿ ನಾನು ಮಿಸ್ಟೇಕ್ ಮಾಡ್ಬಿಟ್ಟೆ ಇದರಲ್ಲಿ. ನಮ್ಮ ಫೋಟೋಸಲ್ಲಿ ಅಪ್ಡೇಟ್ ಆಗಿದೆ ಸರ್, ಸೇಮ್ ಇದೆ ಥರ. ಫೋಟೋಸ್ ಇದೇ ಥರ ಇದೆ ಕರೆಕ್ಟು. ಬಟ್ ನಾನು ಅಂದ್ಕೊಂಡೆ ಇಲ್ಲಿ ಖಾಲಿ ಜಾಗ ಅಂತ ಕಾಣಿಸ್ತಿಲ್ಲ. ಇದ್ದಿತ್ತಲ್ಲ ಬ್ಲ್ಯಾಕ್ ಕಲರ್ ಲೆದರ್ ಥರ ಟಾಪಿಂಗು. ಸಿಸ್ಟಮ್ ಬೇಕಾದ್ರೆ 15,000 ರುಪೀಸ್ ಇನ್ವೆಸ್ಟ್ ಮಾಡಿದ್ರೆ ಒಳ್ಳೆ ಟಚ್ ಸ್ಕ್ರೀನ್ ಸಿಸ್ಟಮೇ ಹಾಕ್ಸ್ಕೊಂಡು ಸ್ಪೀಕರ್ಸ್ ಎಲ್ಲ ಬರುತ್ತೆ. ಎಲ್ಲ ಬಂದ್ರೆ ಇದೊಂದು ಪಾರ್ಕಿಂಗ್ ಸೆನ್ಸರ್ಸ್ ಹಾಕೊಳಕ್ಕಾಗಲ್ಲ. ಫುಲ್ ಪ್ಯಾಕೇಜ್ ಬರುತ್ತೆ ಸರ್ ನಿಮಗೆ, ಸಿಸ್ಟಮ್ ಸೆನ್ಸರ್ಸು ಎಲ್ಲ ನೀವು ಒಂದೇ ಪ್ಯಾಕೇಜ್ ತರ ಹಾಕ್ಸ್ಕೊಳ್ಬೋದು ಸರ್. ನಿಮಗೆ ಏನಾದ್ರು ಎಕ್ಸ್ಟ್ರಾ ಕೊಡ್ತೀರಿ ನೀವೇನಾದರೂ ಇದು ಮಾಡ್ಕೊಡ್ತೀರಾ? ನೋ ಸರ್, ವಿ ಡೀಲ್ ಓನ್ಲಿ ವಿತ್ ಕಾರ್ಸ್, ವಿ ಡೋಂಟ್ ಡೀಲ್ ವಿತ್ ಆಕ್ಸೆಸರೀಸ್. ಹೌದಾ? ಐ ಕ್ಯಾನ್ ಗಿವ್ ದ ಕಾರ್ ಟು ಯು ಅಲ್ವಾ ಸರ್? ಅದು ಮುಂದೆ ಇದೇ ಹೋಗ್ಬಿಟ್ಟು ಮುಂದೆ ಹೋಗಿ ಇದು ಮಾಡ್ಕೊಂಬೋದು ಅಥವಾ ಇಲ್ಲೇ ನಿಲ್ಸ್ಬಿಡ್ತೀನಿ. ಸರ್ ಆಲ್ಮೋಸ್ಟ್ ಡೀಟೇಲ್ಸ್ ಎಲ್ಲ ಕೊಟ್ಟಿಲ್ಲ.
ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು 5 lakh rupees ಕೋಟ್ ಮಾಡಿದ್ರು ವಿಥೌಟ್ ವ್ಯಾರಂಟಿ. ಮತ್ತೆ ಇದರಲ್ಲಿ ABS ಪ್ರೊವೈಡ್ ಆಗಿರಲಿಲ್ಲ, ಮ್ಯೂಸಿಕ್ ಸಿಸ್ಟಮ್ ಅಥವಾ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಇರಲಿಲ್ಲ, ಸ್ಪೀಕರ್ ಕನ್ಫರ್ಮೇಶನ್ ಕೂಡ ಅವ್ರ ಮನೆಗೆ ಕೊಡಲಿಲ್ಲ. ಅದು ಬಿಟ್ಟರೆ ಇದರಲ್ಲಿ ಅಷ್ಟೊಂದು ಫೀಲ್ ಗುಡ್ ಫೀಚರ್ಸ್ ಇಲ್ಲದೆ ಇರೋ ಕಾರಣದಿಂದ ನಾನು ಈ ಕಾರ್ನ ಚೂಸ್ ಮಾಡಬಾರ್ದು ಅಂತ ಡಿಸೈಡ್ ಮಾಡಿದೆ. ಸೊ ನೆಕ್ಸ್ಟ್ ಕಾರ್ ನಾನು ಯಾವ್ದು ನೋಡ್ತೀನಿ ಅಂದರೆ ಸ್ವಿಫ್ಟು ಅಥವಾ ಮೋಸ್ಟ್ಲಿ ಹೊಸ ಟಿಯಾಗೋ ಅಥವಾ ಅಲ್ಟ್ರಾಸ್ ಕೂಡ ಚೆಕ್ ಮಾಡ್ತಾ ಇದ್ದೀನಿ ನನ್ನ ಬಜೆಟ್ ಒಳಗೆ ಬರೋದಾದ್ರಿಂದ. ಸೊ ಇದು ಎಲ್ಲ ಈ ಕಾರ್ ಬಗ್ಗೆ ಅಪ್ಡೇಟ್ಸ್. ಮುಂದೆ ವಿಡಿಯೋಸ್ ನೋಡ್ತಾ ಇರ್ತೀರಾ, ಕಂಪ್ಯಾರಿಸನ್ ಕಾರ್ ಕಂಪ್ಯಾರಿಸನ್ ನೋಡ್ತಾ ಇರ್ತೀರಾ, ಮತ್ತೆ ಟಾಪ್ 5 ಫೀಚರ್ಸ್ ವಿಡಿಯೋಗಳು ಬರ್ತಾ ಇರುತ್ತೆ. ಇನ್ನು ಮಹೀಂದ್ರಾದು XUV300 ಮತ್ತು XUV500 ವಿಡಿಯೋಗಳು ಮತ್ತು ಬೊಲೆರೋ ನಿಯೋದು ಬೇರೆ ಬರ್ತಾ ಇದೆ. ಇದು ಎಲ್ಲ ನೆಕ್ಸ್ಟ್ ಫ್ಯೂ ಅಪ್ಡೇಟ್ಸ್ ನನ್ನ ಚಾನಲ್ಲಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಧನ್ಯವಾದಗಳು.